ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತಿನ ವ್ಲಾಗ್ ಶುರು ಮಾಡ್ತಾ ಇದ್ದೀನಿ. ಬೇಜಾರಾಗಬೇಡ್ರಿ, ಸುಮಾರು ಜನ ಕಮೆಂಟು ಇನ್ಸ್ಟಾಗ್ರಾಮಲ್ಲಿ, ಯೂಟ್ಯೂಬಲ್ಲಿ, ಇಲ್ಲ ನಿಖಿತಾ ವ್ಲಾಗ್ಸ್ ಹಾಕಿ, ಕಂಟಿನ್ಯೂಸ್ ಆಗಿ ವ್ಲಾಗ್ಸ್ ಹಾಕಿ, ಯಾಕೆ ವ್ಲಾಗ್ಸ್ ಆಗ್ತಾ ಇಲ್ಲ, ಏನು ಮಿಸ್ ಮಾಡಿದ್ರು, ವ್ಲಾಗ್ಸ್ ಮಿಸ್ ಮಾಡಬೇಡಿ, ನಾವೆಲ್ಲರೂ ವೆಯ್ಟ್ ಮಾಡ್ತಾ ಇರ್ತೀನಿ ಅಂತ ಹೇಳ್ತಾ ಇರ್ತೀರ. ಸೊ ಅದೇ, ಸ್ವಲ್ಪ ಬ್ಯುಸಿ ಇರೋದರಿಂದ ನನಗೆ ಯೂಶಲಿ ವ್ಲಾಗ್ಸ್ ಹಾಕೋದು ತುಂಬ ಕಷ್ಟ ಆಗ್ತಾಯಿದೆ. ವ್ಲಾಗ್ ಮಾಡೋಕ್ಕೂ ಸ್ವಲ್ಪ ಕಷ್ಟ ಆಗ್ತದೆ, ಎಡಿಟಿಂಗ್ ಮಾಡಿ ಹಾಕೋಕ್ಕೂ ಆಗ್ತಾ ಇಲ್ಲ. ಅರ್ಥ ಆಗುತ್ತೆ ಅನಿಸ್ತಿ, ಸ್ವಲ್ಪ ದಿನ ಅಷ್ಟೇನೆ, ಆಮೇಲೆ ಮತ್ತೆ ಶುರು ಆಗ್ಬಿಡುತ್ತೆ. ನಾರ್ಮಲ್ ಡೈಲಿ ರೊಟೀನ್ಗೆ ನಾನು ವ್ಲಾಗ್ಸ್ ಹಾಕೋಕ್ಕೆ ಶುರು ಮಾಡ್ಕೊಡ್ತೀನಿ. ಅದರಲ್ಲಿ ಒಂದು ಸ್ವಲ್ಪ ಸ್ವಲ್ಪ ಚಿಕ್ಕ ಚಿಕ್ಕ ಕ್ಲಿಪ್ಪಿಂಗ್ನ ನಾನು ತೊಗೊಂಡಿರ್ತೀನಿ, ಅದನ್ನೇ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೋತೀನಿ. ಇವಾಗ ಶಾಪ್ಗೆ ಹೊರಡ್ತಾ ಇದ್ದೀವಿ, ಕುಶಿಮಾ ಸ್ಕೂಲಿಗೆ ಬಿಟ್ಟು ಹಾಗೆ ನಾನು ಶಾಪ್ ಕಡೆಗೆ ಹೊರಡ್ತಾ ಇದ್ದೀವಿ. ಇದಾನಪ್ಪ, ಅವ್ರ ಅಪ್ಪನ ಜೊತೆ ಕಾರಲ್ಲಿ ಹೋಗ್ತಾಳೆ ನನ್ನ ಮಗಳು ಇವಾಗ. ಚಿನ್ನ ಚಿನ್ನ ಹೋಗ್ತಾಯ್ತಾ, ಹಿಂದೆ ತೈತಾ, ಏಕೆ ಅಪ್ಪ ಮುಂದೆ ಹೋಗಪ್ಪ, ಅಮ್ಮ ಹಿಂದೆ ತೊಳಲ್ಲ. ಹಾ, ಅಲ್ಲಿ ಇಲ್ಲ ಇಲ್ಲ, ನಾನು ಹೆಂಗೆ ಬರಲಿ, ನೀನು ಬರ್ತೀಯ ಅಂತೆ. ಅದೇ ನಮ್ಮ ಐರಾವತ ಇದೆಯಪ್ಪ, ಸಾಕು, ಅದೇ ನಮ್ಮ ಐರಾವತದಲ್ಲಿ ಬರ್ತೀವಿ ನಾವು. ಹಾಯ್ ಸೂಪರ್ ಮಗಳೇ, ಅದು ನಮ್ಮ ಮಗ ಅಬ್ಬು, ಬಾಯ್ ಮಾ, ಬಾಯ್ ನನ್ನಮ್ಮ, ನನ್ನಮ್ಮ ಬಾಯ್ ಖುಷಿಮಾ. ಯಾವಾಗ ಮನಿ ನನ್ನನ್ನು ಕರ್ಕೊಂಡು ಹೋಗೋದು ಡ್ರೈವಿಂಗ್ ಮಾಡ್ಕೊಂಡು? ನಗ್ ಮಾಡಿ ನಿದ್ದೆ ಹಾಕೋಣ, ಡಿಕ್ಕಿ ಲಕ್ಕಣ ಇದ್ದೆ ಕುಸಣ, ಡಿಕ್ಕಿ ಲೋಟ ಬಿಡ್ತದೆ. ಅಲ್ಲ, 7 ವರ್ಷ ಶಶಿತು ಮದುವೆ ಆಗಿ ಅವ್ರಿಗೂ ಮಕ್ಕಳಾಗಿತ್ತು. ಡಿಕ್ಕಿ ನಾವು ಡಿಕ್ಕಿ ಲೋಟ ಬಿಡೋಣ, ನಾನು ನೀವೆಲ್ಲ ಡಿಕ್ಕಿ ಕೊಟ್ಟ ಬಿಡೋಣ. ಬಾಯ್. ಅದೇ ಇಲ್ಲ ಇಲ್ಲ, ಬ್ರೇಕ್ ಹಾಕಿದ್ರು ಬಾಯ್. ಸ್ವಾಮಿ ಹೇಳಿ ಗೊಂಬೆ ಖುಷಿ ಸ್ಕೂಲ್ ಬರಲ್ಲ ಈಗ ನೀನು ನನ್ನ ಜೊತೆ. ಅಪ್ಪ ಸ್ಟಾರ್ಟಿಂಗ್ ಗಾಡಿ ಸ್ಟಾರ್ಟ್ ಮಾಡ್ಬಿಟ್ಟು ಬಿಟ್ಬಿಡ್ತಾರೆ ಸಪೋರ್ಟು, ಅದಕ್ಕೇನೆ ಅಕ್ಕ ಏನು ಫುಲ್ ಆಟ ಆಡ್ತಾವಳೆ. ಇಷ್ಟು ಮಳೆ ಸುರಿದು ಇಷ್ಟು ಒಂಥರ ಇದಾಗ್ತಾ ಇದ್ರು, ಮೋಡ ಮುಖಬಿದ ವಾತಾವರಣ ಇದ್ರು, ಶೆಕೆ ಹರಿದೈತೆ, ಎಲ್ಲ ಫುಲ್ಲು ನೀರು ದೆಗೆದೆಗೆ ತರ ಸೋರ್ತೈತೆ. ಓಕೆ ಬನ್ನಿ, ಶಾಪ್ ಹತ್ರ ಹೋಗೋಣ, ಹುಡುಗಿರು ಬಂದಿರ್ತಾರೆ, ನಾವಿನ್ನೂ ಇಲ್ಲೇ ನಾಟೆ ಹೊಡ್ಕೊಂಡು ನಿಂತಿದ್ದೀವಿ. ಸೋಮ್ ಸ್ವಲ್ಪ ಹೊರಗಡೆ ಕೆಲಸ ಇತ್ತು ಅಂತ ಹೇಳಿ ಅವರು ಕೂಡ ಲೇಟಾಗಿ ಹೊರಡ್ತಾಯಿದ್ರು. ನಾನು ಅವರು ಸ್ವಲ್ಪ ಬ್ಯಾಂಕಿಗೆ ಹೋಗ್ಬೇಕಾಗಿತ್ತು, ಆದ್ದರಿಂದ ಇನ್ನು ಖುಷಿಮನ ಬಿಟ್ಟು ಹೋಗೋಣ. ಏನು ಗೊತ್ತಾ, ಖುಷಿ ಯಾವಾಗಲೂ ಫುಲ್ಲು ಖುಷಿ ಖುಷಿಯಾಗಿ ಹೋಗ್ತಾಳೆ, ಇಲ್ಲಿಂದ ಗೇಟ್ವರೆಗೂ ಆರಾಮಾಗಿ ಖುಷಿ ಖುಷಿಯಾಗಿ ಹೋಗ್ತಾಳೆ, ಅಲ್ಲಿಗೆ ಹೋಗ್ತಿದ್ದಂಗೆ ಅಳೋಕ್ಕೆ ಶುರು ಆಗ್ಬಿಡ್ತಾಳೆ. ಸ್ಟಾರ್ಟಿಂಗೆಲ್ಲ ಖುಷಿ ಖುಷಿಯಾಗಿ ಹೋಗೋಳು, ಇತ್ತೀಚೆಗೆ ಹೋಗೋಕ್ಕೆ ಸ್ವಲ್ಪ ಆಡ್ತಾಳೆ, ಆಮೇಲೆ ಒಂದು 5 ನಿಮಿಷ ಆಮೇಲೆ ಸರಿಯಾಗ್ಬಿಡ್ತಾಳೆ ಅಂತ ಅವ್ರು ಹೇಳಿದ್ದಾರೆ. ಇನ್ನು ಅದಾದಮೇಲೆ ಸಂಜೆ ನಮ್ಮ ಸಬ್ಸ್ಕ್ರೈಬರ್ ಅವರು ನಮ್ಮ ಸ್ಟುಡಿಯೋಗೆ ಬಂದಿದ್ದರು. ನಮ್ಮ ಅಕ್ಕನ ಸಬ್ಸ್ಕ್ರೈಬರ್ ಅದು ಸೇಮ್ ನಮ್ ಖುಷಿನೇ, ಅದು ಖುಷಿನೇ ಅಕ್ಕ, ಖುಷಿನೇ ಅವಳು. ಅಮ್ಮ ಹಾಯ್ ಮಾಡು ಅನಗ, ಹಾಯ್. ಇನ್ನು ಅಷ್ಟೇ, ಇನ್ನು ಅದೇ ಶಾಪಲ್ಲಿ ಸರಿಯಾಗಿ ನನಗೆ ವೀಡಿಯೋ ಮಾಡೋಕ್ಕಾಗಲ್ಲ, ಯಾಕೆಂದರೆ ಆರ್ಡರ್ಸ್ ಬರ್ತಾ ಇರ್ತವೆ, ಹಾಗೆ ಕಸ್ಟಮರ್ಸು ಆಫ್ಲೈನ್ ಕಸ್ಟಮರ್ಸು ಕೂಡ ಬರ್ತಾ ಇರ್ತಾರೆ. ಸೊ ಆದ್ದರಿಂದ ಆ ಕಡೆ ಬ್ಯುಸಿ ಆಗಿರೋದ್ರಿಂದ ನಮಗೆ ಇರು ವ್ಲಾಗ್ ಮಾಡೋಣ, ಇವಾಗ ಸಪ್ರೇಟ್ ಯಾರು ವ್ಲಾಗ್ ಮಾಡೋಂಗಿದ್ರೆ ಸರಿ, ಯಾರೂ ಇಲ್ಲ, ನಾವೇ ಇವಾಗ ಬಂದಿರೋ ಕಸ್ಟಮರ್ಸ್ಗೆ ನಾವೆಲ್ಲ ಇದನ್ನ ಸ್ಯಾರೀಸ್ ಆಗಿರ್ಬೋದು, ಡ್ರೆಸ್ಸಸ್ ಆಗಿರ್ಬೋದು ತೋರಿಸ್ಬೇಕಾಗಿರುತ್ತೆ. ಆದ್ದರಿಂದ ಸ್ವಲ್ಪ ನನಗೆ ವ್ಲಾಗ್ ಮಾಡ್ಕೊಳ್ಳೋಕ್ಕೆ ಕಷ್ಟ ಆಗುತ್ತೆ. ಇನ್ನು ಅದು ಬಿಟ್ಟರೆ ನೆಕ್ಸ್ಟು ಮನೆಗೆ ಬಂದೆ. ಮನೆಗೆ ಬಂದಾದಮೇಲೆ ಏನು ಸಫರ್ ಮಾಡೋಣ ಅಂತ ಯೋಚನೆ ಮಾಡ್ತಾಯಿದ್ದೆ. ಕೆಲವೊಂದು ಟೈಮ್ ಟಯರ್ಡ್ ಆಗಿಬಿಟ್ಟಿರ್ತೀನಿ, ಆ ಟೈಮ್ನಲ್ಲಿ ಸೊಮ್ಮೆ ಇರೋದೇನೋ ಒಂಚೂರು ಮಾಡ್ಕೊಟ್ಬಿಡಿಕ್ಕಿತ್ತ, ಒಂದು ಸ್ವಲ್ಪ ಹೊಲಕ್ಕಿ ಬಿಸಿ ಬಿಸಿ ಉಪ್ಪಿಟ್ಟು ಈ ಥರ ಮಾಡ್ಕೊಂಡು ಏನಾದ್ರು ಜಸ್ಟ್ ತಿಂದುಬಿಡ್ತೀವಿ ಅಷ್ಟೇ.
ಆ ರೀತಿ ನೈಟ್ ಏನೋ ಒಂಚೂರು ಮಾಡ್ಕೊಂಡು ತಿಂದ್ವಿ. ಇನ್ನು ಬೆಳಗ್ಗೆ ಮತ್ತೆ ಬ್ಲಾಗ್ ಕಂಟಿನ್ಯೂ ಮಾಡಿದೆ. ಬೆಳಗ್ಗೆ ಯೂಶ್ವಲಿ ಇವಾಗ ಏನಂದರೆ ಬೆಳಗ್ಗೆ ಟೈಮೇ ನಾನು ಬ್ರೇಕ್ಫಾಸ್ಟ್ ಆಗಿರ್ಬೋದು ಮತ್ತು ಅಡುಗೆ ಆಗಿರ್ಬೋದು ಎಲ್ಲನೂ ಮುಗಿಸ್ಬಿಡ್ತಾ ಇದ್ದೀನಿ. ಇತ್ಕೋರೆಕಾಳು ಮತ್ತು ಮಶ್ರೂಮ್ ಇತ್ತು, ಸೊ ಮಶ್ರೂಮ್ ಮಾಡಿಬಿಡೋಣ ಇರು ಅಂತ ಅಂದ್ಕೊಂಡು ಒಂದು ಲಾಸ್ಟ್ ವ್ಲಾಗಲ್ಲಿ ಹೇಳಿದೆ ಅವರೆಕಾಳು ಇತ್ತು, ಅವರೆಕಾಳನ್ನ ನೆನೆ ಹಾಕಿದ್ದೆ ಅಂತ. ಚೆನ್ನಾಗಿ ನೆಂದಿತ್ತು, ಅದೇನಿಲ್ಲ ಜಸ್ಟ್ ಹಿಂಗೆ ಅದನ್ನು ಹಿಂಗೆ ಪ್ರೆಸ್ ಮಾಡಿದ್ರೆ ಸಾಕು ಕಾಳೆಲ್ಲ ಆಚೆ ಬಂದುಬಿಡುತ್ತೆ. ಕುತ್ಕೊಂಡು ಒಂದೊಂದೇ ಕಾಳು ಪ್ರೆಸ್ ಮಾಡಬೇಕು, ಆ ಥರ ಎಲ್ಲ ಏನಿರೋದಿಲ್ಲ. ಒಂದಿನ ಫುಲ್ ಬಿಟ್ಬಿಟ್ರೆ ಸಾಕು, ಕಾಳೆಲ್ಲ ನೀಟಾಗಿ ಸಪ್ರೇಟ್ ಆಗುತ್ತೆ, ಸಿಪ್ಪೆ ಎಲ್ಲ ಸಪ್ರೇಟ್ ಆಗಿಬಿಡುತ್ತೆ. ಫಸ್ಟ್ ಅದನ್ನು ಚೆನ್ನಾಗಿ ಪ್ರೆಸ್ ಮಾಡಿ ಪ್ರೆಸ್ ಮಾಡಿ ಅದನ್ನು ಇದು ಮಾಡಬೇಕು ಕಾಳನ್ನ ಈ ಥರ. ಇದಾದಮೇಲೆ ನೀರಲ್ಲಿ ನೀಟಾಗಿ ಇದು ಮಾಡಿದ್ರೆ ಸಿಪ್ಪೆ ಎಲ್ಲ ಮೇಲುಗಡೆ ತೇಲ್ಕೊಬರುತ್ತೆ. ಅದನ್ನು ನೀರೆಲ್ಲ ಬಸ್ದುಬಿಟ್ಟು ಮಾಡಿದ್ರೆ ಸಾಕು, ಚೆನ್ನಾಗಿರುತ್ತೆ ಕಾಳು. ಯಾಕಂದ್ರೆ ನನಗೆ ಟೈಮ್ ಇಲ್ಲದೆ ಇರುವಾಗ ಈ ಥರ ಯೂಶ್ವಲಿ ನಾನು ಮಾಡ್ತಾಯಿರ್ತೀನಿ. ಇದೊಂದು ಕೆಲಸ ಯಾವ ಸ್ವಲ್ಪ ಬಾಕಿ ಇತ್ತು. ನಗುವ ನಾನು ಬಿಡಿಸ್ಕೊಡ್ತೀನಿ ಅಕ್ಕ ಅಂತ ಅಂದ್ಲು. ಆಮೇಲೆ ಇದನ್ನೇ ಮಿನಿಮಮ್ ಅಂದರೆ ಏನಾದರೂ ಆ ಕಾಳು ಬಿಡ್ಸೋಕೆ ಅರ್ಧ ಗಂಟೆಯಿಂದ ಮುಕ್ಕಾಲು ಗಂಟೆ ಬೇಕೇ ಬೇಕು, ಒಂದೊಂದೇ ಕಾಳನ್ನ ಇತ್ಕಿಸ್ಕೊಂಡು ಕೂತ್ಕೋತೀವಿ ಅಂತಂದರೆ ಅದಕ್ಕೆ ಬೇಡ ಬೇಡ ನಾನು ಈ ಥರ ಮಾಡ್ತೀನಿ ಅಂತ ಅಂದ್ಕೊಂಡೆ. ಇನ್ನು ಇದಕ್ಕೆ ಮಸಾಲೆ ರುಬ್ಬಿದ್ದೆ, ತೆಂಗಿನಕಾಯಿ, ಟಮೋಟ, ಸ್ವಲ್ಪ ಸಾಂಬಾರು ಪೌಡರು, ಶುಂಠಿ, ಬೆಳ್ಳುಳ್ಳಿ, ಈರುಳ್ಳಿ ಇದಿಷ್ಟನ್ನು ಹಾಕಿದ್ದೀನಿ. ಎರಡು ಟೊಮೊಟೊ ಹಾಕಿದ್ದೀನಿ, ಹಾಗೆ ಅದೇ ಬೆಳ್ಳುಳ್ಳಿ ಒಂದು ಸ್ವಲ್ಪ, ಶುಂಠಿ ಒಂದು ಸ್ವಲ್ಪ, ಒಂದು ಅರ್ಧ ಈರುಳ್ಳಿ ಇಷ್ಟು. ಆಮೇಲೆ ಸಾಂಬಾರು ಪೌಡರು ಮಾಮೂಲಿ ನಮ್ಮ ಮನೇಲಿ ಯೂಸ್ ಮಾಡ್ತೀವಲ್ಲ ಸಾಂಬಾರು ಪೌಡರ್, ಅದೇ ಸಾಂಬಾರು ಪೌಡರನ್ನೇ ಹಾಕಿ ರುಬ್ಬಿ ಮಸಾಲೆನ ಇದಕ್ಕೆ ಹಾಕೋದು ಅಷ್ಟೇನೇ. ಸೊ ಗ್ರೇವಿ ಮಾಡೋಣ ಅಂತ ಅಂದ್ಕೊಂಡೆ ನಾನು. ಇವಾಗ ಗ್ರೇವಿ ಯಾವಾಗಲೂ ಮಾಡ್ತಾಯಿರ್ತೀವಿ, ಸ್ವಲ್ಪ ಮತ್ತೆ ಗ್ರೇವಿ ಮತ್ತು ಸಾಂಬಾರು ಅದೆಲ್ಲ ಸಪ್ರೇಟ್ ಸಪ್ರೇಟ್ ಯಾಕೆ ಜೊತೆಯಲ್ಲೇ ಸಾಂಬಾರೇ ಮಾಡಿಬಿಡೋಣ, ಸಾಂಬಾರು ಥರ ಮಾಡೋಣ, ಇವತ್ತು ಸ್ವಲ್ಪ ಡಿಫ್ರೆಂಟ್ ಆಗಿರುತ್ತೆ ಅಂತ ಅಂದ್ಕೊಂಡು. ಇವಾಗಂತೂ ನಾವು ನಾನ್ ವೆಜ್ ಏನು ತಿನ್ನಲ್ಲಲ್ಲ, ಇದೇ ಒಂದು ಸ್ವಲ್ಪ ಅಂದರೆ ಇವಾಗ ಖುಷಿ ಮಗೆ ಕೇಳ್ತಾಯಿರ್ತಾಳೆ ಅವಳು ನಿಜವಲ್ಲೂ ಟಿ ವಿನಲ್ಲೆಲ್ಲ ನೋಡ್ಬೇಕಾದ್ರೆ ಅಮ್ಮ ಚೀಚಿ, ಅಮ್ಮ ಅಕ್ಕಪ್ಪ ಚೀಚಿ ಅಂತಾಳೆ. ನಾನು ಅದಕ್ಕೆ ಏನು ಮಾಡಿದೆ ಗೊತ್ತಾ, ಈ ಮಶ್ರೂಮಿಗೆ ಚೀಚಿ ಕಡಮ್ಮ ತಿನ್ನಮ್ಮ ಅಂತ ಹೇಳ್ಕೊಂಡು ಒಂದು ಸ್ವಲ್ಪ ಕೊಟ್ಟಿದ್ದೆ. ಒಂದು ಎರಡು ಮೂರು ಪೀಸು ಅದನ್ನು ಮಶ್ರೂಮ್ನ ತಿನ್ನಲು, ಅದು ಫೀಲ್ ಆಗ್ತಿತ್ತೋ ಇಲ್ವೋ ಗೊತ್ತಿಲ್ಲ, ಒಟ್ಟಿನಲ್ಲಿ ಒಂದು ತಿನ್ನಲು, ಒಂದು ಎರಡು ಮೂರು ಪೀಸ್ ಮಶ್ರೂಮ್ನ ತಿನ್ನಲು ಹೀಗೆ. ಸೊ ಇನ್ನು ಅದೇ ರಶೀದ್ ಕಾಲೇಜಿಗೆ ಹೋಗಿದ್ದ, ಅವನು ಇವತ್ತು ಬೇಗನೇ ಎದ್ದು ನಾನು ತಿಂಡಿಗೆ ರೆಡಿ ಮಾಡ್ತಾಯಿದ್ದೆ 7 ಗಂಟೆ 7:30 ಅಷ್ಟರಲ್ಲಿ. ಅವನಂತಿದ್ದ ಅಮ್ಮ ಆಗುತ್ತಾ ಬೇಗ ಅಂತ ಹೇಳ್ತಾ ಇದ್ದೆ, ವೆಯ್ಟ್ ಮಾಡ್ತಾ ಇದ್ದ, ಆದರೆ ಆಗಿರಲಿಲ್ಲ. ಆಮೇಲೆ ಓ ಲೇಟ್ ಆಗಿಬಿಡತ್ತೆ, ಮಧ್ಯ ಸಂಜೆಗೆ ಇಟ್ಟಿರಿ ಅಮ್ಮ ಬಂದು ತಿಂತೀನಿ ಅಂತ ಹೇಳ್ದ. ಇದಕ್ಕೆ ಚಪಾತಿ ಮಾಡಿಟ್ಟರೆ ಸಂಜೆ ಅವ್ನು ಬಂದು ತಿನ್ಕೊತಾನೆ ಬಿಡು ಅಂತ ಹೇಳ್ಬಿಟ್ಟು ನಾನು ಅಂದ್ಕೊಂಡೆ. ಇನ್ನು ಇದೇನೋ ಮಾಡ್ತಾಯಿದ್ದೀನಿ, ಚಪಾತಿ ಮಾಡ್ತಾಯಿದ್ದೀನಿ, ಲಂಚ್ ಬಾಕ್ಸಿಗೆ ಕಟ್ಟಕ್ಕೆ ಏನಪ್ಪ ಮಾಡೋದು ಅಂತ ಯೋಚನೆ ಮಾಡ್ತಿದ್ದೆ. ಇರು ಸ್ವಲ್ಪ ಪಲಾವ್ ಥರ ಮಾಡಿಬಿಡೋಣ ಅಂದರೆ ಖುಷಿ ಮಗು ಆಗಬೇಕು, ಅವಳಿಗೂ ಲಂಚ್ ಬಾಕ್ಸ್ ಕಟ್ಟೆ ಕಟ್ತೀನಿ ಸ್ಕೂಲಿಗೆ, ಸ್ವಲ್ಪ ಖಾರ ಕಮ್ಮಿ ಇರೋ ಥರ ಪಲಾವ್ ಮಾಡಿಬಿಡೋಣ ಅಂತ ಹೇಳ್ಬಿಟ್ಟು ಬೀನ್ಸು ಮತ್ತು ಕ್ಯಾರೆಟು ಸ್ವಲ್ಪ ಹಸಿ ಬಟಾಣಿ ಒಂದೇ ಒಂದು ಇಷ್ಟೇಷ್ಟು ಅವರೆ 5 ಕವರೆಕಾಳು ಹಾಕ್ಬಿಟ್ಟು ಅದನ್ನು ಹಾಗೆ ಪಲಾವ್ ಮಾಡ್ತಾಯಿದ್ದೀನಿ. ಸ್ಪೈಸಿ ತುಂಬಾ ಕಮ್ಮಿ ಇರುತ್ತೆ, ಯಾಕಂದರೆ ಖುಷಿಮಾರು ಸ್ಪೈಸಿ ತಿನ್ನೋದು ಕಮ್ಮಿ, ಸೋಮನು ಕಮ್ಮಿನೇ. ಅದರಿಂದ ಅಪ್ಪ ಮಗಳಿಗೆ ಅಂತಲೇ ಇವಾಗ ಇದನ್ನು ರೆಡಿ ಮಾಡ್ತಾಯಿದ್ದೀನಿ. ಮತ್ತು ಇನ್ನೂ ಸುಮಾರು ಜನ ಕೇಳಿದೆ ನಿಮಗೆಲ್ಲರಿಗೂ ಯಾವ ಥರ ಬ್ಲಾಗ್ಸ್ ಇಷ್ಟ ಆಗುತ್ತೆ, ಮಾಮೂಲಿ ನಮ್ಮ ಕಿಚನ್ ಬ್ಲಾಗ್ಸೇ ಇಷ್ಟ ಆಗತ್ತಾ ಇಲ್ಲ ಶಾಪ್ ಬ್ಲಾಗ್ಸ್ ಇಷ್ಟ ಆಗತ್ತಾ ಹೇಳಿ ಅಂತ. ಆವಾಗ ಸುಮಾರು ಜನಕ್ಕಿಂತ ಎರಡೂ ಇಷ್ಟ ಆಗುತ್ತೆ, ಆದರೆ ಕಿಚನಿಂದು ನೀವು ತೋರಿಸೋ ರೆಸಿಪಿ ಮಾತ್ರ ಮಿಸ್ ಮಾಡಲೇಬೇಡಿ ಅಂತೆಲ್ಲ ಹೇಳಿದ್ವಿ. ಖಂಡಿತ ನಾನೇನು ಅಡುಗೆಗಳನ್ನ ಮಾಡ್ತಾಯಿದ್ದೀನಿ ಮನೆಯಲ್ಲಿ ಅದನ್ನು ಖಂಡಿತ ವಿಡಿಯೋದಲ್ಲಿ ತೋರಿಸ್ತೀನಿ. ಯಾಕಂದರೆ ಇನ್ನೂ ಸುಮಾರು ಜನ ನೀವು ಇನ್ನು ನಿಮ್ಮ ಚಾನಲ್ ನೇಮ್ ಇಟ್ಕೊಂಡು ನಿಕಿತಾಸ್ ಕಿಚನ್ ಲೈಫ್ ಸ್ಟೈಲ್ ಅಂತ ಹೇಳ್ಬಿಟ್ಟು, ಆದರೆ ನೀವು ಬರೀ ನಿಮ್ಮ ಲೈಫ್ ಸ್ಟೈಲೇ ತೋರಿಸ್ತಾ ಇದ್ದರೆ ಕಿಚನ್ ತೋರಿಸ್ತಿಲ್ಲ, ನೀವು ಮಾಡೋ ಅಡುಗೆಗಳು ತೋರಿಸ್ತಾ ಇಲ್ಲ ಅಂತ ಹೇಳ್ಬಿಟ್ಟು. ಆ ಥರ ಎಲ್ಲ ಏನಿಲ್ಲ, ಕೆಲವೊಂದು ಬ್ಲಾಗ್ಗಳಲ್ಲಿ ಮಾತ್ರ ನಾನು ತೋರಿಸಲ್ಲ ಅಷ್ಟೇ, ಎಲ್ಲ ಬ್ಲಾಗಲ್ಲೂ ನಾನು ತೋರಿಸೋದೇ ಇಲ್ಲ ಅಂತೆಲ್ಲ ಏನಿಲ್ಲ. ನಾನು ಅಡುಗೆ ಮಾಡೋದು ಆ್ಯಕ್ಚುಲಿ ತೋರಿಸೇ ತೋರಿಸ್ತೀನಿ, ಅಂದರೆ ಏನೇ ಮಾಡಲಿ ಒಂದು ಚಿತ್ರಾನ್ನ ಮಾಡಿದ್ರು ಕೂಡ ನಾನು ತೋರಿಸ್ತೀನಿ. ನಮ್ಮ ಮನೇಲಿ ಇವತ್ತು ಚಿತ್ರಾನ್ನ ಮಾಡಿದ್ದೀನಿ, ನಮ್ಮ ಮನೇಲಿ ಇವತ್ತು ಉಪ್ಪಿಟ್ಟು ಮಾಡಿದ್ದೀನಿ, ನಮ್ಮ ಮನೇಲಿ ಇವತ್ತು ಅವಲಕ್ಕಿ ಮಾಡಿದ್ದೀನಿ ಅಂತ ಹೇಳ್ಬಿಟ್ಟು. ಮತ್ತು ವೀಡಿಯೋಗೆ ಅಂತ ಹೇಳ್ಬಿಟ್ಟು ಸ್ಪೆಷಲ್ ಸ್ಪೆಷಲ್ ಅಡುಗೆಗಳನ್ನೇನ ನನಗೆ ಮಾಡೋಕ್ಕಾಗ್ತಾಯಿಲ್ಲ ಇವಾಗ. ಸೊ ನಾನೇನು ನಮ್ಮ ಮನೇಲಿ ಏನು ನನಗೆ ಆ ಟೈಮಿಗೆ ತಕ್ಕನಾಗಿ ಏನು ಅಡುಗೆ ನಮ್ಮ ಊಟ ಮಾಡೋಕ್ಕಾಗಲಿ ತಿಂಡಿ ತಿನ್ನೋಕ್ಕಾಗಲಿ ಅಂತ ಮಾಡ್ಕೊಂಡಿರ್ತೀನೋ ಅದನ್ನೇ ಇಂಥದ್ದು ಮಾಡಿದ್ದೀನಿ ನೋಡಿ ಅಂದ್ಬಿಟ್ಟು ತೋರಿಸ್ತೀನಿ. ಇವಾಗ ಬಿಸಿ ಬಿಸಿ ಪಲಾವ್, ವೈಟ್ ಪಲಾವ್, ಅರಶಿನ ಹಾಕಿರಲಿಲ್ಲ, ಸಖತ್ತಾಯಿತ್ತು. ಇನ್ನು ಸೋಮ ಏನೋ ನಗ್ಮುಂಗೆ ಉರ್ದುನಲ್ಲಿ ಮಾತಾಡ್ತಾ ಮಾತಾಡ್ತಾ ಕಾಮಿಡಿ ಮಾಡ್ತಾಯಿದ್ರು, ಅಂದರೆ ಇಷ್ಟೊತ್ತು ಇನ್ನೂ ಆಗಿಲ್ವಾ ಅಡುಗೆ, ಲೇಟ್ ಆಗಿದೆ ನನಗೆ ಅಂತ ಹೇಳ್ಬಿಟ್ಟು ಆ ಕಾಮಿಡಿ ಆಗಿ ನೋಡಿ. ಅದು ಆಫ್ ಮಾಡಿ, ಇದು ಸಾಕು ಹೊಗೆ ಹಾಕಿದ್ದು ನಮ್ಮ ಮನೆಯವರು ನಗ್ಮನ್ನ ನೋಡಿ
ಎಷ್ಟು ಪ್ರೀತಿಯಿಂದ ಹೆಂಗ್ ಮಾತಾಡ್ಸ್ತಾ ಇದಾರೆ ತಂಗಿಗೆ. ಪಕ್ಕ ಕನ್ನಡದವಳು ಅವಳು ಉರ್ದು ಮೇ ಬಾತ್ ಕರ್ತಿ ರಾಮನಾಥಲ್ಲಿ ಖಾಲಿ ಅಂದ್ರೆ ತಿಂದ್ಯ ಅಂತನಾ ನಮ್ಗೇನು ಅವಾಗಿಂದನು ಅಂದ್ರೆ ಇವ್ರು ಇದ್ದಿದ್ದ ಏರಿಯಾದಲ್ಲಿ ಎಲ್ಲಾ ಭಾಷೆನು ಇತ್ತು ಅನ್ಸುತ್ತೆ ಅಲ್ವಾ, ಮಲಯಾಳಂ ಆಮೇಲೆ ತಮಿಳ್ ಮಲಯಾಳಂ ಕನ್ನಡ ತೆಲುಗು ಎಲ್ಲ ಹಿಂದಿ ಚೆನ್ನಾಗಿ ಮಾತಾಡ್ತಾರೆ. ಹೌದೇನೆ ಹೌದಾ, ಸೈರತ್ ಬಂತು ನಗ್ಮಂಗೆ ಸ್ವಲ್ಪ ಮರ್ತೋಗ್ಬಿಟ್ಟಿದ್ದಾಳೆ ಅವ್ರ ಭಾಷೆ ಅಂತ ಸೋಮು ಜ್ಞಾಪಿಸಿ ಮಾತಾಡಿಸ್ತಿದ್ದಾರೆ. ನಮ್ ಸೋಮ್ ಏನ್ ಗೊತ್ತಾ, ನಮ್ ಶಾಪಲ್ಲಿ ಹುಡುಗಿ ತಮಿಳ, ಅವ್ರು ತಮಿಳಲ್ಲೇ ಮಾತಾಡಿಸ್ತಾರೆ, ಅದನ್ನೇ ಮಾತಾಡ್ತಾ ಇದ್ವಿ ಹಂಗೆ. ಅದಕ್ಕೆ ನಗ್ಮಂಗೆ ಯಾಕ್ರೆ ಕನ್ನಡದಲ್ಲೇ ಮಾತಾಡಿಸ್ತೀರಾ ಅಂತ ಕೇಳಿದ್ವಿ, ಅದಕ್ಕೆ ಶುರು ಮಾಡ್ಕೊಂಡ್ರು ಹೊರ್ತು. ಆದ್ರೆ ಇವಳು ಉರ್ದು ಅನ್ನೋದು ಯಾರಿಗೂ ಗೊತ್ತಿಲ್ಲ, ಮರ್ತೆ ಬಿಟ್ಟವಳು, ಹಂಗ ಇಲ್ವೂ ಇಲ್ಲ, ಪಕ್ಕ ಕನ್ನಡ ಗೌಡ್ರ ಮದ್ವೆ ಬಿಟ್ಟವಳಲ್ಲ ಅದಕ್ಕೋಸ್ಕರ ಹಂಗೆ ಸೇಮ್. ಓಕೆ, ನಮ್ದು ಪಲಾವ್ ರೆಡಿ ಆಯ್ತು, ಕಟ್ಬೇಕು ಇವಾಗ ಲಂಚ್ ಬಾಕ್ಸಿಗೆ. ಚಪಾತಿ ಮತ್ತೆ ಗ್ರೇವಿ ನಾನು ಲಟ್ಸ್ಕೊಟ್ಟೆ, ಅವಳು ಬೇಯಿಸಿದ್ಲು. ಇವಾಗ ಇದು ನಮ್ಮ ಮಗಳು ಸೈರನ್ ಕೂಕೊಂತವಳೆ ಹೋಗೋಳಿಗೆ, ಇವಾಗ ಸಮಾಧಾನ ಮಾಡಿ ಎಬ್ರಿಸಿ ಇದು ಮಾಡಬೇಕು. ಸಿಂಪಲ್ ಪುಲಾವ್ ಮಾಡಿದ್ದೀನಿ ನಾನು, ಅಪ್ಪ ಮಗ್ಳಿಗೆ ಇಷ್ಟ ಆಗೋ ಥರ. ನಮ್ಗೆ ಇಷ್ಟ ಆಗಲ್ಲ ಸಾಮಾನ್ಯವಾಗಿ, ಆದರೆ ಅಪ್ಪ ಮಗಳು ತುಂಬ ಇಷ್ಟ ಈ ಥರ ಪುಲಾವ್, ಮಸಾಲೆ ಇಲ್ಲದೆ ಇರೋ ಪುಲಾವ್. ಅದಕ್ಕೋಸ್ಕರ ಲಂಚ್ ಬಾಕ್ಸ್ ಕಟ್ಬಿಡ್ತೀನಿ. ಹೋಯ್ತಾ ಅಲ್ಲಿ ಕುಸು ಹೋಯ್ತಾ, ಅಷ್ಟೇ ತರಬೇಕು ಸಾದಷ್ಟು. ಎಲ್ಲ ಕೇಳ್ತಿರ್ತಾಳ, ಬಿಸಾಕ್ಲಣ ಬಿಸಾಕ್ಲಕ್ಕ ಬಿಸಾಕ್ಲಣ ಬಿಸಾಕ್ಲಣ, ಬರೀ ಬಿಸಾಕದ್ರಲ್ಲಿ ಇರ್ತಾಳೆ. ಇಲ್ಲ ಇಲ್ಲ, ಊಟದಲ್ಲೆಲ್ಲ ಬಿಸಾಕ ವಿಚಾರದಲ್ಲಿ ಇರಲ್ಲ, ಇನ್ ಬೇರೆ ವಿಚಾರದಲ್ಲೆಲ್ಲ ಬೇಡ್ವೇನಕ್ಕ, ಬಿಸಾಕ್ಲಾ ಬಿಸಾಕ್ಲಾ ಅಂತಿರ್ತಾಳೆ. ಊಟದ ವಿಚಾರದಲ್ಲಿ ಯಾವತ್ತು ಬಿಸಾಕ್ಲಾ ಅಂತ ಕೇಳಲ್ಲ. ಕತೆ ಮನೆಯಲ್ಲಿ ಟಿಶ್ಯೂಗಳೆಲ್ಲ ವರ್ಸಿದೇವ ತೊಳೆದಿರೋದು ಹಾಗೆ ಇದೆ. ಕೊಂಚಲ್ ಪಲಾವ್ ಎಲ್ಲ ಹಾಕಿ, ನೀವಿನ್ನೂ ಇದಾಗಲ್ವಾ ನೋಡಿ ಕ್ಯಾಮ್ರಾ. ಏನು ಪ್ರಾಬ್ಲಮ್ ಅಂದರೆ ಟ್ರೈಪಾಡ್ನ ಇದರಲ್ಲಿ ಇಟ್ಟು ಬಂದ್ಬಿಟ್ಟಿದ್ದೀನಿ ಶಾಪಲ್ಲಿ, ಅದಕ್ಕೋಸ್ಕರ ಅದಕ್ಕೋಸ್ಕರ ಇಷ್ಟು ಸ್ವಲ್ಪ ರಿಸ್ಕ್ ಜ್ಞಾಪಕನೇ ಬರಲ್ಲ, ಬರ್ಬೇಕಾದ್ರೆ ತಗೊಂಬರ್ಬೇಕು ಅಂತ. ಚಪಾತಿ ನೋಡಿ ನೋಡ್ರಿ ಇಲ್ಲಿ ನೋಡಿ ಇಲ್ಲಿ ನೋಡಿ ನಿನ್ನ ನೋಡಿ ಇಲ್ಲಿ ನೋಡಿ. 10 ಗಂಟೆ ಕಸ ಇಡೋದು, ಕೆಲವಂಟೆ ಹತ್ತು ಕಾಲಾದ್ರೂ ಇಟ್ಟಿರಲ್ಲ. ನಜ್ಜಿ ಲಾಸ್ಟಿಗೆ ಕೊಡ್ತೀನಕ್ಕ ನನಗೆ, ನಿನಗೆ ಇಷ್ಟ ಅಲ್ಲ ಗರ್ಗರಿ ಅಂತಳೆ ನೋಡಿ. ಏನ್ ಚೀಸ್ ಇಟ್ಟಿದ್ದಾಳೆ, ಏನ್ ಮಾಡ್ಬೇಕು ಇವಳನ್ನ. ಬಾರೆ ನಿನ್ಗೆ ತಿನ್ನಿಸ್ತೀನಿ ಇವತ್ತು, ಬಾರೆ ಇದ್ದ ತಿನ್ನೋರ್ಗು ಬಿಡಲ್ಲ ಕಡೆ ನಾನು ನಿನ್ನ. ಹ್ಮ್ ತಿಂತೀಯೋ ನಜ್ಜಿನ ಬಡಿಯೋ ನೋಡಿ, ಚೀಸ್ ಇಟ್ಬಿಟ್ಲು ಅವಳ ಅಜ್ಜಿ. ಇವಾಗ್ಲೂ ಇತ್ತು ಕ್ಯಾಮ್ರಾ ಇಟ್ಕೊಂಡಿರ್ಲಿಲ್ಲ ಅಂದ್ರೆ ನಿಮ್ಗೆ ಇರ್ತಿತ್ತಪ್ಪ. ಇನ್ನು ನಾನು ರೆಡಿ ಹಾಕಿ ಇವಾಗ ಹೊರಟ್ವಿ ಶಾಪಿಗೆ ಅಂತ ಹೇಳಿ. ಇನ್ನು ಪೂಜೆ ಮಾಡಬೇಕಾಯ್ತು. ಖುಷಿವ ನೋಡಿ, ಅವಳು ಏನೇ ಮಾಡಬೇಕು ಅಂತಂದ್ರೂ ಅವಳನ್ನು ಕಡ್ಡಿ ಕೊಡಬೇಕು ಅವಳ ಕೈಗೆ, ಅವಳು ಪೂಜೆ ಮಾಡಬೇಕು, ಉಲ್ಟಾ ಪೂಜೆ ಮಾಡಬೇಕು ಅವಳಿಗೆ. ಅವಲೇ ಲಾಸ್ಟ್ ಒಂದು ವಿಡಿಯೋ ಹಾಕಿದ್ದೆ, ರಕ್ಷಾಬಂಧನ ದಿನ ವಿಡಿಯೋ ಹಾಕಿದ್ದೆ ಶಾರ್ಟು, ರಕ್ಷಿತ್ಗೆ ರಾಖಿ ಕಟ್ಟೋದಾಗಲಿ, ಅವನಿಗೆ ಮುತ್ಕೊಡೋದು. ಅವಳು ತುಂಬ ಕ್ಯೂಟಾಗಿ ಮಾಡ್ತಾಳೆ, ಲಾಸ್ಟ್ ಇಯರು ಅಷ್ಟೇ ತುಂಬ ಕ್ಯೂಟಾಗಿ ಮಾಡಿದ್ದು. ಇದರಲ್ಲೆಲ್ಲ ಮುಂದೆ ನಿಂತಿರ್ತಾಳೆ, ಯಾಕೆಂದರೆ ಅವ್ರ ಅಪ್ಪನ ಬುದ್ಧಿನೇ ಸ್ವಲ್ಪ ದೇವ್ರಿಗೆ ನಮಸ್ಕಾರ ಮಾಡೋದಾಗಲಿ, ದೇವ್ರ ಪೂಜೆ ಮಾಡೋದು ಅಂತಂದರೆ ಮುಂದಾಗಿ ನಿಂತಿರ್ತಾಳೆ. ಸೋಮ್ ಕೂಡ ಅಷ್ಟೇ. ಹೇಳ್ಬೇಕಂದ್ರೆ ನಮ್ಮ ಮನೆಯಲ್ಲಿ ನಾನು ಸೋಮ್ ಇಬ್ರಿಗೂ ಕಂಪೇರ್ ಮಾಡಿದ್ರೆ ಸೋಮ್ಗೆ ಜಾಸ್ತಿ ಭಕ್ತಿ ಇರೋವಂಥದ್ದಲ್ಲ, ಇಬ್ರಿಗೂ ಭಕ್ತಿ ಇದೆ ಇಲ್ಲ ಅಂತ ಹೇಳಲ್ಲ, ಆದರೆ ಸೋಮ್ ಜಾಸ್ತಿ ತುಂಬಾ ಭಕ್ತಿ. ದೇವ್ರಂತ ಅಂದರೆ ನಂಬಿಕೆ ಭಕ್ತಿ ಅದೆಲ್ಲನೂ ಜಾಸ್ತಿನೇ ಇದೆ ಅಂತಲೇ ಹೇಳ್ಬೋದು. ಯೂಶಲಿ ಅವರು ದೀಪ ಹಚ್ಬಿಟ್ಟು ಹೋಗ್ತಾಯಿದ್ರು, ಇವತ್ತು ಇಲ್ಲ ನಾನೇ ಹಚ್ತೀನಿ ಬಿಡಿ ಸೋಮ್ ಅಂತ ಹೇಳಿದೆ.
ಹೂವು ಎಲ್ಲ ಚೇಂಜ್ ಮಾಡಬೇಕು ಅನ್ನೋ ದಿನ ನಾನೇ ದೀಪ ಹಚ್ತೀನಿ. ಆದ್ದರಿಂದ ಸೊ ಇನ್ನು ಎಲ್ಲ ಕೆಲಸ ಮುಗ್ದಿತ್ತಲ್ಲ, ಇನ್ನು ನಗ್ಮನ ವೆಯ್ಟ್ ಮಾಡ್ತಾಯಿದ್ಲು. ಯಾಕಂದರೆ ಖುಷಿಮನ ನಗ್ಮನೆ ಕರ್ಕೊಂಡೋಗಲ್ಲಿ ಬಿಡೋದು, ಯಾಕಂದ್ರೆ ನಾನು ಬಿಡೋಕೆ ಹೋದಾಗ ಅವಳು ಅಳು ಶುರು ಮಾಡಿಬಿಡ್ತಾಳೆ. ಅದಕ್ಕೋಸ್ಕರ ಅಟ್ಲೀಸ್ಟ್ ನಗ್ಮನಾದರೂ ಬಿಟ್ಟರೆ ಆ್ಯಕ್ಚುಲಿ ನಗ್ಮ ಹೋದ್ರೂ ತುಂಬಾ ಅಳ್ತಾಳೆ, ಅವಳಿಗೆ ಎಲ್ಲೂ ಕಾಣಿಸ್ಕೋಬಾರ್ದು, ನಮ್ಮ ಮನೇಲಿ ಇರೋರು ಯಾರನ್ನೂ ಅವಳಿಗೆ ಕಾಣಿಸ್ಕೋಬಾರ್ದು. ಇನ್ನು ನಮ್ಮ ಮನೇಲಿ ನಮ್ಮ ಶಾಪಲ್ಲಿ ಕೆಲಸ ಮಾಡ್ತಾರೆ ಅವಳ ಹುಡುಗಿರು, ಅವರು ಅಂದರೆ ಅಂಜು, ಅವ್ರು ಯಾರು ಕಾಣಿಸ್ಕೊಂಡ್ರು ಕೂಡ ಅವಳು ಅಳು ಶುರು ಮಾಡ್ಕೋತಾಳೆ ನಾನು ಬರ್ತೀನಿ ಅಂತ ಹೇಳಿಬಿಟ್ಟು. ಆದ್ದರಿಂದ ನಾವೆಲ್ಲರೂ ಆದಷ್ಟು ಹೋಗೋಕ್ಕೆ ಅವಾಯ್ಡ್ ಮಾಡ್ತೀವಿ. ಹಾಗೆ ಅವಳಿಗೆ ತಿನ್ನೋದಕ್ಕೂ ಅಷ್ಟೇ, ಊಟ ಮಧ್ಯಾಹ್ನ ಟೈಮು ನಾನು ಏನು ಮಾಡ್ತೀನಿ, ನಾನು ಊಟಕ್ಕೆ ಮನೆಗೆ ಬರ್ತೀನಿ, ಆ ಟೈಮ್ನಲ್ಲಿ ಅವಳಿಗೆ ಬಿಸಿ ಬಿಸಿ ತೊಗೊಂಡೋಗಿ ಆವಾಗ ಅವಳಿಗೆ ಊಟಕ್ಕೆ ಕೊಟ್ಬಿಡ್ತೀನಿ ಖುಷಿಮಾಗೆ. ಇವಾಗ ಎಷ್ಟು ಬೇಕಷ್ಟು ಸಾಧ್ಯವಾದಷ್ಟು 1 ಗಂಟೆ 2 ಗಂಟೆ ಅವ್ರಿಗೆ ಏನು ತಿನ್ಸೋಕ್ಕಾಗುತ್ತೆ ಅದನ್ನು ಮಾತ್ರ ಅವಳಿಗೆ ಲಂಚ್ ಬಾಕ್ಸ್ನ ಕಟ್ಟಿರ್ತೀನಿ. ಅದಾದಮೇಲೆ ನಾನು ಬಿಸಿ ಬಿಸಿ ತೊಗೊಂಡೋಗಿ ಕೊಡ್ತೀನಿ, ಯಾಕಂದರೆ ಅವಳು ಎಲ್ಲನೂ ಬಿಸಿ ನೀರು ಬಿಸಿ ಊಟ ಆ ಥರ ಇಷ್ಟಪಡ್ತಾಳೆ. ಅದಕ್ಕೆ ಸ್ಟೂಡೆಂಟ್ಸ್ ಇವಾಗ ದೀಪ ಹಚ್ಚಿದಾಯಿತು, ಇನ್ನು ಶಾಪ್ ಕಡೆ ಹೊರಟ್ವಿ. ಇವತ್ತು ಸ್ವಲ್ಪ ದೀಪ ಹಚ್ಚೋದಿದ್ದರಿಂದ ಸ್ವಲ್ಪ ಲೇಟ್ ಆಯಿತು ಶಾಪ್ಗೆ ಹೊರಡೋದು, ಇನ್ನು ಟೈಮ್ ಆಗಲಿ 11:30. ಒಂದಷ್ಟು ಆಫ್ಲೈನ್ ಕಸ್ಟಮರ್ ಸಬ್ಸ್ಕ್ರೈಬರ್ಸ್ ಬರ್ತೀನಿ ಅಂತ ಹೇಳಿದ್ದಾರೆ. ಇವತ್ತು ಲೊಕೇಶನ್ ಎಲ್ಲ ಕಳಿಸಿದ್ದೀನಿ ಅವರಿಗೂ ಕೂಡ, ಎಲ್ಲರ ಕಾಲ್ಸು ಪಿಕ್ ಮಾಡೋದಕ್ಕೆ ಆಗೋದಿಲ್ಲ ನನಗೆ, ಆದಷ್ಟು ನಾನು ಟ್ರೈ ಮಾಡ್ತೀನಿ. ಯಾಕೆಂದರೆ ದಿನಕ್ಕೊಂದು 300-400 ಕಾಲ್ಸ್ ಬರ್ತವೆ, ನಾನು ಎಲ್ಲಾನು ಅಟೆಂಡ್ ಮಾಡೋಕ್ಕಾಗ್ತಿಲ್ಲ, ನನ್ನ ಜೊತೆಗೆ ನನಗೆ ಶೀತ ಇರೋದಕ್ಕೆ ಮಾತಾಡೋದಕ್ಕೂ ಕೂಡ ಆಗ್ತಾಯಿಲ್ಲ. ಆದ್ದರಿಂದ ಅರ್ಥ ಆಗುತ್ತೆ ನಿಮ್ಮೆಲ್ರಿಗೂ ಅಂತ ಅಂದ್ಕೊಂಡಿದ್ದೀನಿ. ಓಕೆ, ಇನ್ನು ನನಗೆ ಅಪ್ಡೇಟ್ ಅಂತಂದರೆ ಶಾಪಲ್ಲಿ ಏನು ನಡೀತಾ ಇದೆ ಅಂತಂದಕ್ಕೆ ನನಗೆ ಅದೇ CCTV ಇರುತ್ತೆ. ನಾನು ಪ್ರತಿಯೊಂದು ಇವಾಗ ಹುಡುಗಿರಲ್ಲಿ ಕೆಲಸ ಮಾಡ್ತಾಯಿದ್ದಾರೆ, ನಾನೆಲ್ಲ ಇಲ್ಲೇ ಮನೆಯಲ್ಲೇ ಸ್ವಲ್ಪ ಲೇಟ್ ಆದರೂ ಎಲ್ಲ ಅಪ್ಡೇಟ್ ಸಿಗ್ತಾ ಇರ್ತೇನೆ, ನಾನು ಇಲ್ಲೇ ಮನೆಯಲ್ಲೇ ನೋಡ್ತಾ ಇರ್ತೀನಿ ಪ್ರತಿಯೊಂದೂ. ಆದ್ದರಿಂದ ನನಗೆ ಅಷ್ಟೊಂದು ಏನು ಟೆನ್ಷನ್ ಇರೋದಿಲ್ಲ, ಇಲ್ಲಿ ನೋಡಿ ಮಾಡ್ತಾಯಿದ್ದಾರೆ ಕೆಲಸ. ಆದ್ದರಿಂದ ಹಿಂಗೆ ಹತ್ರನೇ ಇರೋದ್ರಿಂದ ನಂಗೆ ಏನಿಲ್ಲ, ನಗ್ಮ ಹೋಗ್ತಾಯಿರ್ತಾಳೆ, ಇನ್ನು ಖುಷಿಮಾಯಿ ಸ್ಕೂಲಿಗೆ ಬಿಟ್ಬಿಟ್ಟು ನಾನು ನೋಡುವ ಅಂತ ಹೇಳಿ. ಇನ್ನು ನಾನು ವೇರ್ ಮಾಡಿರೋ ಡ್ರೆಸ್ಸು ಸುಮಾರು ಜನ ಇದ್ರೆಲ್ಲ ಕೇಳ್ತಾ ಇರ್ತೀರಾ ಶಾಪಲ್ಲಿ ಅವೈಲೇಬಲ್ ಇದೆ. ಓಕೆನಾ, ವಿಡಿಯೋ ಒಂದೊಂದೇ ಯೂಟ್ಯೂಬಲ್ಲು RK ಫ್ಯಾಷನ್ ಸ್ಟುಡಿಯೋ ಯೂಟ್ಯೂಬ್ ಚಾನಲ್ನಲ್ಲೂ ಹಾಕ್ತೀನಿ, ಹಾಗೆ ಇನ್ಸ್ಟಾಗ್ರಾಮ್ನಲ್ಲೂ ಕೂಡ ನಾನು ಅಪ್ಡೇಟ್ ಮಾಡ್ತೀನಿ. ಓಕೆನಾ, ನೋಡ್ತಾರೆ, ಫಾಲೋ ಮಾಡಿ, ನಿಮ್ಗೆ ಅವಾಗವಾಗ ಅಪ್ಡೇಟ್ ಸಿಗ್ತಾ ಇರುತ್ತೆ. ಓಕೆ, ನನ್ನ ಮುದ್ದು ಮಗಳು ರೆಡಿಯಾಗಿದ್ದಾಳೆ ಫುಲ್ ಇವತ್ತು, ಅವಳಿಗೊಂಥರ ಖುಷಿ, ಅವಳು ಏನಾದ್ರು ಬಟ್ಟೆ ಅವಳು ಚೆನ್ನಾಗಿರೋದು ಒಂಥರ ಡಿಫ್ರೆಂಟ್ ಹಾಕೊಂಡಿದ್ದೀನಿ ಅಂತ ಅವಳಿಗೊಂದು ಕಾನ್ಫಿಡೆಂಟು, ಒಂಥರ ಹಿಂಗೆ ಅನ್ನೋದು ಹಿಂಗೆಲ್ಲ ಮಾಡ್ಕೊಳ್ಳೋದು ಒಂಥರ ಚೆನ್ನಾಗಿ ಕನ್ನಡಿ ನೋಡ್ಕೊಳ್ಳೋದು ಹಂಗೆಲ್ಲ ಮಾಡುತ್ತೆ. ಇವತ್ತು ನೋಡಿ ಟಿಪ್ ಟಾಪಾಗಿ ರೆಡಿ ಆಗಿಬಿಟ್ಟೈತಿ, ಕೆಳಗಡೆ ಹೊಡುವ ರೆಡಿ ಆಯ್ತು, ಇದಕ್ಕೂ ಲೇಟ್ ಆಯ್ತು ಇವತ್ತು ಸ್ಕೂಲು. ನೋಡ್ತೀವಿ, ಅಮ್ಮ ನೀರು ಕುಡಿತೀಯ, ಜೀಯ ಕುಡಿತೀಯಾ, ಜೀಯ ಬೇಕಾ? ದಾಳಿಂಬೆ ಹಣ್ಣು ಕಟ್ಟಿದ್ದೆ, ಅದು ಬಿಡಿಸಿಟ್ಟಿದ್ಲು ನಗ್ಮ ಫ್ರಿಡ್ಜಿಂದ ಎತ್ಕೊಂಡ್ಬಂದಿರೋದು ಅವಳು, ಫ್ರಿಡ್ಜಿಂದ ತೆಗೆದು ಹೊರಗಡೆ ಇಟ್ಟೈತಿ ಇವಾಗ. ಕುದ್ಕೊಂಡಿದ್ಯಲ್ಲ ಕುತ್ಕೊಂಡೇನು, ವಾಷಿಂಗ್ ಮಿಷಿನ್ ಬಟ್ಟೆ ಹಾಕಿದ್ದೀವಿ, ಅದು ಒಣಗಾಕಬೇಕು, ಅದಿನ್ನೂ ಬೇರೆ ಇದಾಗಿಲ್ಲ. ಎಲ್ಲಿಟ್ಟಿದವ ಬಿದ್ಕಿ ತೊಟ್ಟೋದು, ಇವಾಗೆಲ್ಲ ತೆಗೆದು ಓಪನ್ ಮಾಡಿ. ಆಯ್ತು, ಇನ್ನು 4 ನಿಮಿಷ ಐತೆ, ಬಿಸಿನೀರು ಕುಡಿತಾಳ ಕೇಳಬೇಕಾಯ್ತು. ಖುಷಿಮ ನಡಿ, ಏ ಲಿಫ್ಟ್ ಹತ್ರ ಹೋಗ್ಬಿಡ್ತಾಳೆ, ತಗೊಳ್ಬೇಕು ಎಲ್ಲಿದೆ ಮನೆ ಬೀಗ. ಬಿಸಿಲು ಚೆನ್ನಾಗಿ, ಮಳೆ ಯಾವ ಟೈಮಲ್ಲಿ ಬರುತ್ತೆ, ಬಿಸಿಲು ಯಾವ ಟೈಮಲ್ಲಿ ಬರುತ್ತೆ ಗೊತ್ತೇ ಆಗೋದಿಲ್ಲ. ನನ್ನ ಮಗಳು ಲಂಚ್ ಬಾಕ್ಸ್, ನನ್ನ ಬ್ಯಾಗ್ ಹೆಂಗೆ, ನನ್ನ ಮಗಳು ಬ್ಯಾಗ್ ಹೋಗಿ ಇವಾಗ ನನ್ನ ಬ್ಯಾಗ್ ಆಗಿಬಿಡಿದೆ, ಫೋನು ಮತ್ತು ನನಗೆ ಬಿಸಿನೀರು ಎಲ್ಲ ತೊಗೊಳಕ್ಕೆ. ನನ್ನ ಮಗಳು ನೋಡಿ, ನಗ್ಮ ಅವಳ ಗಾಡಿನಲ್ಲೇ ಅವಳು ಕೂರಿಸ್ಕೋಬೇಕಂತ, ನನ್ನ ಮಗಳು ಹೋಗಲ್ಲ ಅಲ್ಲೇ ಅವ್ರ ಗಾಡಿ ಮೇಲೆ, ನನ್ನ ಗಾಡಿನೇ ಇದು ಅಂತ ಗೊತ್ತು, ಅಲ್ಲೇ ಹೋಗಿ ಪಟ್ ಅಂತ ಕೂತು ಹೋಗ್ಬಿಡ್ತದೆ. ಇಲ್ಲ ನೋನು ಫ್ರೆಂಡ್ಸ್, ಇನ್ನು ಹೊರಡ್ತೀವಿ. ಇನ್ನು ಇವತ್ತಿನ ಬ್ಲಾಗ್ನ ನಾನು ಇಲ್ಲಿಗೆ ಎಂಡ್ ಮಾಡ್ತೀನಿ. ಇದಾಗಿತ್ತು, ನಿನ್ನೆಯಿಂದ ಡೈಲಿ ಬರ್ತಾಯಿದ್ದಾರೆ ಒಂದು 4-5 ಜನ ಕಸ್ಟಮರ್ಸು, ಅಂದರೆ ಆಫ್ಲೈನ್ ಸಬ್ಸ್ಕ್ರೈಬರ್ಸ್ ಹುಡ್ಕೊಂಡು ಬರ್ತಾಯಿದ್ದಾರೆ. ಥ್ಯಾಂಕ್ ಯು ಸೋ ಮಚ್ ನಿಮ್ಮೆಲ್ಲರಿಗೂ, ಅಷ್ಟು ದೂರದಿಂದ ಆದರೂ ಪ್ರೀತಿ ಇಟ್ಕೊಂಡು ಅಷ್ಟು ದೂರದಿಂದ ಬರ್ತಿರಲ್ಲ, ಅದಕ್ಕೆ ಇನ್ನೂ ಖುಷಿ ಅಂತ ಅನಿಸುತ್ತೆ. ಥ್ಯಾಂಕ್ ಯು ಸೋ ಮಚ್ ಎಲ್ರಿಗೂ, ಚಿರಋಣಿಯಾಗಿರ್ತೀವಿ ನಾವು ಯಾವಾಗಲೂ ಕೂಡ. ಬಂದು ಯಾರೂ ಹಾಗೆ ಹೋಗಲ್ಲ, ಎಲ್ಲ ಪರ್ಚೇಸ್ ಮಾಡೋಕ್ಕೆ ಅಂತಲೇ ಬರ್ತಾರೆ, ನಿಮ್ಮನ್ನು ಮೀಟ್ ಮಾಡಬೇಕು ಅಂತಲೇ ಬರ್ತಿದ್ದೀನಿ ನಿಖಿತ ಅಂತ ಹೇಳ್ತಾರೆ. ಖುಷಿ ಆಗುತ್ತೆ ಆ್ಯಕ್ಚುಲಿ, ಯಾವಾಗಲೂ ಹೀಗೆ ಇರಲಿ ನಿಮ್ಮೆಲ್ಲರೂ ಪ್ರೀತಿ. ಓಕೆನಾ, ಮತ್ತೆ ನಾನು ಇನ್ನೊಂದು ವ್ಲಾಗ್ನೊಂದಿಗೆ ಸಿಗ್ತೀನಿ. ಓಕೆನಾ, ಇವತ್ತು ವ್ಲಾಗ್ ಇಲ್ಲಿಗೆ ಎಂಡ್ ಮಾಡ್ತೀನಿ. ವ್ಲಾಗ್ ಇಷ್ಟ ಆದರೆ ಒಂದು ಲೈಕ್ ಮಾಡಿ. ನಮ್ಮ ಅಮ್ಮಣಿ ಆಲೆ ಕುತ್ಕೊಂಡ್ಬಿಟ್ಟಿದ್ದಾಳೆ ಅಂಬಾರಿ ಮೇಲೆ, ಓಡಬೇಕಿಲ್ಲ, ಅವಳೇ ಓಡಿಸ್ಕೊಂಡು ಹೋಗ್ಬಿಡ್ತಾಳೆ ಅಲ್ಲಿ ನೋಡಿ, ಅವಳು ಅಂಬಾರಿ ಮೇಲೆ ಕುತ್ಕೊಂಡ್ಬಿಟ್ಟವಳೆ, ಇವಳು ಅಂಬಾರಿ ಮೇಲೆ ಕುತ್ಕೊಂಡು ಹೊರಟ್ಬಿಡೋದೆ ನೆನ್ನೆ ಕಾರ್ ಮೇಲೆ ಇವತ್ತು ಗಾಡಿ ಮೇಲೆ, ಅದೇ ನೆನ್ನೆ. ಬೇಬಿ 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 ಹೋಗ್ತಾ ಇದೆಯಂತೆ ಅಲ್ಲಿ, ಬೇಬಿ ಬೇಬಿ ಅಂತೆ. ಸೊ ಓಕೆ, ಮತ್ತೆ ಇನ್ನೊಂದು ವ್ಲಾಗ್ನಲ್ಲಿ ಸಿಗುವ. ಥ್ಯಾಂಕ್ ಯು ಫಾರ್ ವಾಚಿಂಗ್.
ಬಾಯ್.